ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ನೂರಾರು ಕಾರ್ಮಿಕರು ಸಿಐಟಿಯು ನೇತೃತ್ವದಲ್ಲಿ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ನೂರಾರು ಕಾರ್ಮಿಕರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಅಂಗನವಾಡಿ ನೌಕರರ ಸಂಘ, ಜಿಲ್ಲಾ ಫುಟ್ಪಾತ್ ವ್ಯಾಪಾರಿಗಳ ಸಂಘ, ಕಟ್ಟಡ ಕಾರ್ಮಿಕರ ಸಂಘ, ಜಿಲ್ಲಾ ಬಿಡಿ ಕಾರ್ಮಿಕರ ಸಂಘ, ಜಿಲ್ಲಾ ಪೌರ ಕಾರ್ಮಿಕರ ಸಂಘಗಳ ಅಡಿಯಲ್ಲಿ ನೂರಾರು ಕಾರ್ಮಿಕರು ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟಿಸಿದರು. ಲಾಕ್ಡೌನ್ ಅವಧಿಯ ವೇತನವನ್ನ ಕಾರ್ಮಿಕರಿಗೆ ಪೂರ್ಣವಾಗಿ ಪಾವತಿಸಬೇಕು, 21,000 ಸಮಾನ ಕನಿಷ್ಠ ವೇತನ ನಿಗದಿ ಮಾಡಬೇಕು, ಗುತ್ತಿಗೆ ಕಾರ್ಮಿಕರಿಗೆ ಕಾಯಂಗೊಳಿಸಬೇಕು ಎಂದರು. ಹಲವಾರು ಬೇಡಿಕೆಗಳಿದ್ದು ಸರ್ಕಾರವು ಈ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು. ಅರ್ಧ ರೇಟಲ್ಲಿ ಕರ್ಕೊಂಡು 25% ಕನ್ಸೆಷನ್ ಇದೆ, ಅಂಗವಿಕಲರಿಗೆ ಕನ್ಸೆಷನ್ ಇದೆ, ವಿದ್ಯಾರ್ಥಿಗಳಿಗೆ ಕನ್ಸೆಷನ್ ಇದೆ. ಖಾಸಗೀಕರಣ ಅಂತನ್ನುವಂಥದ್ದು ಅದು ಲಾಭದಾಯಿ, ಅದಕ್ಕೆ ಸಾಮಾಜಿಕವಾದಂತಹ ಜವಾಬ್ದಾರಿನೇ ಇರೋದಿಲ್ಲ. ಆ ಕಾರಣಕ್ಕೆ ಖಾಸಗೀಕರಣ ವಿರೋಧಿಸ್ತಾ ಇದ್ದೀವಿ. ರೈಲ್ವೆ, ವಿದ್ಯುತ್, ಬ್ಯಾಂಕ್ಗಳ ಖಾಸಗೀಕರಣ ನಡೀತಾ ಇದೆ, BSNL ಖಾಸಗೀಕರಣ ನಡೀತಾ ಇದೆ, LIC ಖಾಸಗೀಕರಣ ನಡೀತಾ ಇದೆ. ಈ ಖಾಸಗೀಕರಣದ ಜೊತೆ ಜೊತೆಯಲ್ಲೇ ಹೊಸ ಶಿಕ್ಷಣ ನೀತಿ ತಂದಿದ್ದಾರೆ. ಹೊಸ ಶಿಕ್ಷಣ ನೀತಿ ಉಳ್ಳವರಿಗೆ ಮಾತ್ರ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಏನೇನೂ ಕೊಡ್ತಾ ಇಲ್ಲ. ಇನ್ನು ಈ ಪ್ರತಿಭಟನೆಯಲ್ಲಿ ಸೈಯದ್ ಮುಜೀಬ್, ಲೋಕೇಶ್, ಷಣ್ಮುಖಪ್ಪ, ಬಿ ಉಮೇಶ್ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಗಳ ಮುಖಂಡರು ಪಾಲ್ಗೊಂಡಿದ್ದರು. ಮುಂಬರುವ ದಿನಗಳಲ್ಲಿ ಪಾಲಿಕೆಯ ಎಲ್ಲ ಪೌರ ಕಾರ್ಮಿಕರಿಗೆ ನಿವೇಶನ ನೀಡಲು ಚಿಂತನೆ ಮಾಡಲಾಗಿದೆ ಎಂದು ಪಾಲಿಕೆಯ ಮೇಯರ್ ಫರಿದಾ ಬೇಗಂ ಹೇಳಿದರು. ತುಮಕೂರು ಸಮೀಪದ ಹೆಬ್ಬಾಂಕ ಕೆರೆ ಬಳಿ ಪೌರ ಕಾರ್ಮಿಕರಿಗೆ ನಿವೇಶನ ನೀಡಲು ಜಾಗ ಗುರುತಿಸಲಾಗಿದೆ ಎಂದು ಮಹಾನಗರ ಪಾಲಿಕೆಯ ಮೇಯರ್ ಫರಿದಾ ಬೇಗಂ ರವರು ಹೇಳಿದರು. ಪೌರ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ನಿವೇಶನ ನೀಡುವ ಜೊತೆಗೆ ವಿವಿಧ ರೀತಿಯ ಮೂಲಭೂತ ಸೌಕರ್ಯ ಒದಗಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಮೇಯರ್ ತಿಳಿಸಿದರು. ಮುಂಬರುವ ದಿನಗಳಲ್ಲಿ ಎಲ್ಲ ಪೌರ ಕಾರ್ಮಿಕರಿಗೆ ನಿವೇಶನ ನೀಡಲು ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದರು. ಸನ್ಮಾನವನ್ನು ಮಾಡಿದ್ವಿ. ಅವ್ರಿಗೆ ನೆನ್ನೆ ಏನು ಆಶ್ವಾಸನ ಕೊಟ್ಟಿದ್ದೀವಿ ಅಂದರೆ, ನಾವು ಮುಂಬರುವ ದಿನಗಳಲ್ಲಿ ಒಂದು ನಿವೇಶನ ಬಗ್ಗೆ, ಈಗ ತಾನೇ ಕೇಳಿದ್ರು ಎಲ್ರಿಗಾಗುತ್ತಾ ಇಲ್ಲ ಕೆಲವರಿಗೆ ಮಾತ್ರ ಅಂತ, ಆಲ್ರೆಡಿ 52 ಪೌರ ಕಾರ್ಮಿಕರಿಗೆ 2014 ಏನು ಪರ್ಮನೆಂಟ್ ಆಗಿದ್ದಾರೆ ಅವ್ರಿಗೆ ವಸತಿ ಕೂಡ ನಾವು ಸೌಲಭ್ಯವನ್ನು ಮಾಡಿದ್ದೀವಿ. ಅವ್ರು 52ಗೆ ಮಾತ್ರ ಸಿಗುತ್ತೆ. ಅದು ಮಿಕ್ಕಿರೋರಿಗೆಲ್ಲ ಏನು ಮಾಡಬೇಕು ಅಂತ ಈಗ ಚರ್ಚೆ ಮಾಡಿ, ನಮ್ಮ ಶಾಸಕರು ಕೂಡ ಮತ್ತು ಜಿಲ್ಲಾಧಿಕಾರಿಗಳಿಗೂ ಜೊತೆ ಚರ್ಚೆ ಮಾಡಿ ಎಲ್ಲೋ ಒಂದು ಕಡೆ ಜಾಗ ಫೈನಲ್ ಮಾಡಬೇಕು ಅಂತ ಒಂದು ಮೀಟಿಂಗ್ ನಡೀತು. ಅದರಲ್ಲಿ ಹೆಬ್ಬಕ್ಕ ಕೆರೆ ಹತ್ರ ಒಂದು ಜಾಗವನ್ನು ಫೈನಲೈಸ್ ಮಾಡೋಕ್ಕೆ ನಮ್ಮದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅತಿ ಶೀಘ್ರದಲ್ಲಿ ಶಾಸಕರಿಂದ ಅದು ನಮಗೆ ಕನ್ಫರ್ಮ್ ಆಗಿಬರುತ್ತೆ. ಅದರಲ್ಲಿ ಅವ್ರಿಗೆ ನಿವೇಶನ ಇಲ್ಲ ವಸತಿಗೆ ಏನನ್ನು ಸೌಲಭ್ಯಗಳು ಮಾಡಬೇಕು, ಅವ್ರಿಗೆ ಒಂದು ಮನೆ ಅಂತ ಆಗಬೇಕು, ಮತ್ತು ಅವ್ರಿಗೂ ಅದೇ ಥರದ ಸೌಲಭ್ಯ, ಮೂಲಭೂತ ಸೌಲಭ್ಯಗಳು ಅವರು ನಮಗೆ ನಾವು ಸಿಟಿನಲ್ಲಿ ದೊರಕಿಸ್ಕೊಡ್ತಾ ಇದ್ದೀವಿ. ನಮ್ಮ ಪೌರ ಕಾರ್ಮಿಕಗಳಿಗೂ ಒಂದು ಒಳ್ಳೆ ವಾತಾವರಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಕೆಲಸ ಮಾಡ್ತಾ ಇದ್ದೀವಿ ಮುಂಬರುವ ವರ್ಷಗಳಲ್ಲಿ ಅಂತ ನಾನು ಹೇಳ್ಬೋದು. ಯಾಕಂದರೆ ಇದು ಒಂದು ದೊಡ್ಡ ಪ್ರಾಜೆಕ್ಟ್ ಆಗುತ್ತೆ, ಎಲ್ರಿಗೂ ನಾವು ಹಂಚಬೇಕು ಅಂದರೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಆದರೂ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ, ಮತ್ತು ಆ ನಿಟ್ಟಿನಲ್ಲಿ ಇದು ಕೆಲಸ ಕಂಪ್ಲೀಟ್ ಆಗಿ ಅವ್ರಿಗೆ ಒಂದು ಮನೆ ಅಂತ ಸಿಗುತ್ತೆ ಅಂತ ನನ್ನ ಭರವಸೆ ಇವತ್ತು ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಈ ಕೋವಿಡ್ ಸಿಚುಯೇಷನಲ್ಲಿ ಏನು ವೈರಸ್ ಹರಡ್ತಾ ಇದೆ, ಆ ನಿಯಂತ್ರಣ ಪಡಿಸೋಕ್ಕೆ ನಮ್ಮ ಪೌರ ಕಾರ್ಮಿಕರು ತುಂಬ ಕಷ್ಟಪಟ್ಟಿದ್ದಾರೆ. ಡೇ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ, ಎಲ್ಲಿ ಸ್ಯಾನಿಟೈಸ್ ಆಗಬೇಕು. ಪೌರ ಕಾರ್ಮಿಕರ ದಿನಾಚರಣೆಯ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಅನ್ನು ಗೌರವಿಸಲಾಯಿತು. ಇನ್ನು ಪಾಲಿಕೆಯ ಆಯುಕ್ತರಾದ ರೇಣುಕಾರವರು, ಸದಸ್ಯರುಗಳಾದ ಸೈಯದ್ ನಯಾಜ್, ಸಿಎನ್ ರಮೇಶ್, ಎಚ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವಾರು ಸದಸ್ಯರುಗಳು ಪಾಲ್ಗೊಂಡಿದ್ದರು. ಮಹಾರಾಷ್ಟ್ರ ಮೂಲದ ಇಬ್ಬರು ಮಹಿಳೆಯರು ತುಮಕೂರಿನ ವಿವಿಧೆಡೆ ತಮ್ಮ ಕೈ ಚಳಕಗಳನ್ನು ತೋರಿಸುತ್ತಾ ನಾಗರಿಕರನ್ನ ಬೆಚ್ಚಿಬೀಳಿಸಿ ಕೊನೆಗೆ ಸಿಕ್ಕಿಬಿದ್ದಿದ್ದಾರೆ. ಅಂಗಡಿಗಳಲ್ಲಿ ಮಾಲೀಕರುಗಳ ಗಮನ ಬೇರೆಡೆ ಸೆಳೆದು ವಸ್ತುಗಳನ್ನು ದೋಚುತ್ತಿದ್ದ ಇಬ್ಬರು ಮಹಿಳೆಯರನ್ನು ಸಾರ್ವಜನಿಕರ ಸಹಾಯದಿಂದ ಪೊಲೀಸರು ಬೆನ್ನಟ್ಟಿ ಹಿಡಿದ ಪ್ರಸಂಗ ತುಮಕೂರಿನಲ್ಲಿ ಬುಧವಾರ ರಾತ್ರಿ ನಡೆದಿದೆ. ಮಹಾರಾಷ್ಟ್ರ ಕಡೆಯವರೆಂದು ಹೇಳಲಾದ ಮಹಿಳೆಯರು ನಗರದ ಬಟವಾಡಿ ಕಾಲೇಜ್ ಮುಂಭಾಗ ಸೇರಿದಂತೆ ವಿವಿಧೆಡೆ ಸಣ್ಣ ಪುಟ್ಟ ಕಳ್ಳತನ ಮಾಡುತ್ತಾ ಸಾರ್ವಜನಿಕರಿಗೆ ಚಳ್ಳೆಹಣ್ಣು ತಿನ್ನಿಸಲು ಮುಂದಾದರು. ಇದರಿಂದ ಎಚ್ಚೆತ್ತುಕೊಂಡ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡಿದರು. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಆ ಇಬ್ಬರು ಮಹಿಳೆಯರನ್ನು ಸಿನಿಮೆಯ ರೀತಿಯಲ್ಲಿ ರಸ್ತೆಯಲ್ಲಿಯೇ ಅಟ್ಟಾಡಿಸಿದರು. ತಪ್ಪಿಸಿಕೊಳ್ಳಲು ಮುಂದಾಗುತ್ತಿದ್ದರು. ಕೊನೆಗೆ ಪೊಲೀಸರು ಬೆನ್ನಟ್ಟಿದ್ದಾಗ ಆಟೋ ಹತ್ತಿ ತಪ್ಪಿಸಿಕೊಳ್ಳಲು ಹೋಗಿ ನಗರ ಸಾರಿಗೆ ಬಸ್ ಹತ್ತಿದರು. ಪೊಲೀಸರು ಛಲ ಬಿಡದೆ ಬಸ್ ಅನ್ನು ಹಿಂಬಾಲಿಸಿ ಕೊನೆಗೆ ಬಸ್ಸಿನಲ್ಲಿದ್ದ ಇಬ್ಬರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿಕ್ಕಿಬಿದ್ದ ಮಹಿಳೆಯರು ತಮ್ಮ ಕೈಚಳಕವನ್ನು ತೋರಿಸುವ ಮೂಲಕ ನಾಗರಿಕರನ್ನು ಬೆಚ್ಚಿಬೀಳಿಸಿದರು. ಪೊಲೀಸರ ತೀವ್ರ ವಿಚಾರಣೆಯಿಂದಾಗಿ ಮಹಿಳೆಯರು ನಡೆಸಿರುವ ಕೃತ್ಯಗಳು ಬೆಳಕಿಗೆ ಬರಬೇಕಾಗಿದೆ ಎಂದು ತಿಳಿಸಿದರು.
ದೇವನಹಳ್ಳಿ ತಾಲೂಕು ವಿಜಯಪುರ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿಯ ತಾಲೂಕು ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತ ಮೋರ್ಚಾಗಳ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿಯ ತಾಲೂಕು ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತ ಮೋರ್ಚಾಗಳ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು. ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದು ಜನಪರ ಕಾಳಜಿಯಿಂದ ಅನೇಕ ಯೋಜನೆಗಳು ರೂಪಿಸುತ್ತಿದ್ದು ಎಲ್ಲರ ಗಮನ ಬಿಜೆಪಿ ಕಡೆ ಸೆಳೆಯುತ್ತಿರುವ ಕಾರಣ ಅನೇಕ ಮೋರ್ಚಾಗಳ ಪದಾಧಿಕಾರಿಗಳ ನೇಮಕ ಮಾಡುತ್ತಿದ್ದು ಇಂದು ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತ ಮೋರ್ಚಾಗಳ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ತಾಲೂಕು ಮಂಡಲದ ಅಧ್ಯಕ್ಷ ಸುಂದರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕೇಂದ್ರದಿಂದ ಸಿಗುವಂತಹ ಅನೇಕ ಸೌಲಭ್ಯಗಳನ್ನು ರಾಜ್ಯ ಸರ್ಕಾರ ಜನರಿಗೆ ತಲುಪಿಸಿದೆ. ಸುಕನ್ಯಾ ಸಮೃದ್ಧಿ ಯೋಜನೆ ಮಹಿಳೆಯರಿಗೆ ವರದಾನವಿದ್ದಂತೆ. ಮಹಿಳಾ ಮೋರ್ಚಾ ವತಿಯಿಂದ ಈ ಬಗ್ಗೆ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಿ ಮಹಿಳೆಯರ ಅಭಿವೃದ್ಧಿಗೆ ಮೋದಿಯವರು ಬಹಳಷ್ಟು ಯೋಜನೆಗಳನ್ನು ರೂಪಿಸಿದ್ದಾರೆ. ಇದರಿಂದ ಎಷ್ಟೋ ಬಡ ಹೆಣ್ಣು ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ. ಅವ್ರಿಗೆ ಒಂದ್ ವರ್ಷಕ್ಕೆ 100 ರೂಪಾಯಿ ಕಟ್ಟಂತ, ಅವ್ರಿಗೆ 11 ವರ್ಷದವರೆಗೂ ಕಟ್ಟಿದ್ರೆ 17-18 ವರ್ಷ ಆಗಿದ ತಕ್ಷಣ 5 ಲಕ್ಷ ರೂಪಾಯಿ ಅಂತ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಅಂತವ್ರು ನೀವು ಮಾಡಿಸಿ. ಇವತ್ತು ಮಹಿಳಾ ಮೋರ್ಚಾದ ಅದೇ ಚರ್ಚೆ ಮಾಡಿದ್ವಿ, ಸಾಕಷ್ಟು ಬಡವರಿದ್ದಾರೆ ಅಂತವ್ರು ಮಾಡಿಸಿ, ಅವ್ರ ದುಡ್ಡು ಬರಲಿ, 5-5 ಲಕ್ಷ ದುಡ್ಡು ಬಂದ್ರೆ ಯಾರು ನಿಮ್ಮ ಹೆಸರು ತಾನೇ ಹೇಳೋದು, ಈ ಕೆಲಸ ಮಾಡಿದ್ರೆ ನಮಗೆ ಸಂಘಟನೆ ಆಗ್ತದೆ. ಹಾಗೆ ಚಂದ್ರಣ್ಣ ಅವರು ಹೇಳಿದ್ರು ಮಹಿಳೆಯರ ಬಗ್ಗೆ. ಇವತ್ತು ನರೇಂದ್ರ ಮೋದಿ ಅವರು ಸಾಕಷ್ಟು ಎಲ್ಲ ಯಾವುದೋ ಧರ್ಮ ಇದು ಕೂಡ ಸಾಕಷ್ಟು ಒಳ್ಳೆ ಕೆಲಸಗಳು ದೇಶದಲ್ಲಿ ಮಾಡ್ತಾರೆ. ಪ್ರತಿಯೊಬ್ಬ ಜನಾಂಗಕ್ಕೂ ಕೂಡ ಯಾವುದೇ ಧರ್ಮ ಭೇದ ಭಾವನೆ ಇಲ್ಲದೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತಾ ಇದೆ. ನೀವು ಅದನ್ನೆಲ್ಲ ಉಪಯೋಗಿಸ್ಕೊಳ್ಳೋದಕ್ಕೆ ತಿಳ್ಕೊಳ್ಳಿ ಫಸ್ಟ್, ನೀವು ಏನೇನು ಕೇಂದ್ರದಿಂದ ಬರ್ತದೆ ರಾಜ್ಯದಿಂದ ಏನ್ ಬರ್ತದೆ ಅದನ್ನು ಬಡವರು ಕೂಡ ಪ್ರಯತ್ನ ಮಾಡಿ. ಯಾಕೆ ನಮ್ ಕಡೆ ಬರಲ್ಲ ಅವರು, ಅವ್ರು ನಮ್ ಕಡೆ ಬಂದು ಕೆಲಸ ಮಾಡ್ತಾರೆ. ಅದರಿಂದ ನೀವು ಆ ಕೆಲಸ ನೀವೆಲ್ಲರೂ ಮಾಡಬೇಕು. ತಾಲೂಕಿನಲ್ಲಿ ಈ ಸಾರಿ ನಾವು ಕಾಂಗ್ರೆಸ್ ಮತ್ತೆ JDSನವರಿಗಿಂತ ಹೆಚ್ಚಿಗೆ ಒಳ್ಳೆ ಕೆಲಸ ಮಾಡಬೇಕು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ, ತಾಲೂಕು ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಶಕೀಲ್ ಪಾಷ, ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ಸುಜಯ್, ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಚಂದ್ರಸಾಗರ್, ತಾಲೂಕು ಉಪಾಧ್ಯಕ್ಷ ರಾಮಕೃಷ್ಣ ಹೆಗಡೆ, ನಾಗೇಶ್, ಮಂಜುನಾಥ್ ಸೇರಿದಂತೆ ಇನ್ನು ಹಲವಾರು ಮುಖಂಡರು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರ ಪುರಸಭೆ ಆವರಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ದೇವನಹಳ್ಳಿ ತಾಲೂಕು ವಿಜಯಪುರ ಪುರಸಭೆಯ ಆವರಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. September 23ರಂದು ಪೌರ ಕಾರ್ಮಿಕರ ದಿನಾಚರಣೆ ಎಂದು ಸರ್ಕಾರ ಘೋಷಿಸಿದ್ದು, ಕೋವಿಡ್ 19 ಪ್ರಾರಂಭದಿಂದ ಪೌರ ಕಾರ್ಮಿಕರನ್ನು ಕೊರೋನಾ ವಾರಿಯರ್ಸ್ಗಳಲ್ಲಿ ಒಬ್ಬರಾಗಿರುವುದರಿಂದ ದಿನಾಚರಣೆಯನ್ನು ಸರಳವಾಗಿ ವಿಜಯಪುರ ಪುರಸಭೆ ಆವರಣದಲ್ಲಿ ಮುಖ್ಯಾಧಿಕಾರಿ ಪ್ರದೀಪ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪೌರ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಈ ವರ್ಷ ನಮ್ಮ ತಿಳುವಳಿಕೆಯ ಮಟ್ಟವನ್ನು ಹೆಚ್ಚಿಸಿಕೊಳ್ಳೋಣ. ಪೌರ ಕಾರ್ಮಿಕರು ಹೆಚ್ಚು ಆರೋಗ್ಯವಂತರಾಗಿರುವುದು ಎಲ್ಲದಕ್ಕಿಂತ ಮುಖ್ಯ. ಕುಟುಂಬದ ಕಾಳಜಿ ವಹಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಗಮನ ಹರಿಸಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಸಂಕಲ್ಪ ಮಾಡಿ ಎಂದು ಜಿಲ್ಲಾ ಯೋಜನಾ ನಿರ್ದೇಶಕಿ ಉಮಾ ತಿಳಿಸಿದರು. ಕೊರೋನಾ ಸಂದರ್ಭದಲ್ಲಿ ಅತ್ಯಂತ ಸರಳವಾಗಿ ಪೌರ ಕಾರ್ಮಿಕರ ದಿನಾಚರಣೆ ಆಚರಿಸಲು ಮೇಲಧಿಕಾರಿಗಳು ತಿಳಿಸಿದ್ದು, ಇಂದಿನ ಸಮಾರಂಭದಲ್ಲಿ ಪೌರ ಕಾರ್ಮಿಕರ ಗೃಹಭಾಗ್ಯ ಯೋಜನೆಗೆ ಶೀಘ್ರದಲ್ಲಿ ಚಾಲನೆ ಸಿಗಲಿದೆ. ಎಸ್ಸಿ ಅವರು ಈ ವಿಚಾರವನ್ನು ವೈಯಕ್ತಿಕ ಕಾಳಜಿ ವಹಿಸಿ ಮಾಡುತ್ತಿದ್ದಾರೆ. ತಾವೇನಿದ್ದೀರಾ, ನಮ್ಮಗಳನ್ನ ನಮ್ಮ ಗಮನಕ್ಕೆ ನಾವು ನಮ್ಮ ಕೆಲಸ ಇಂತ ಒಂದು ದಿನಾಚರಣೆಗೆ ಅವಕಾಶ ಮಾಡ್ಕೊಟ್ಟಿದ್ದೀವಿ ಸರ್ಕಾರ. ತಾವುಗಳೇನು ಈ ಕೊರೋನಾ ಟೈಮಲ್ಲಿ ಕೊರೋನಾ ವಾರಿಯರ್ಸ್ ಅಂತಾನೆ ಪೌರ ಕಾರ್ಮಿಕರನ್ನು ಗುರುತಿಸ್ತಾ ಇದ್ದಾರೆ. ಅಂತ ವಿಶೇಷವಾದಂತಹ ಸಮಯದಲ್ಲಿ ಅಥವಾ ತುಂಬಾ ಕ್ರಿಟಿಕಲ್ ಆದಂತಹ ಸಮಯದಲ್ಲಿ ನೀವೆಲ್ಲರನ್ನೂ ಕೆಲಸ ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ. ಆರೋಗ್ಯ ತಮ್ಮಗಳಿಗೆ ನಿಜವಾಗ್ಲೂ ಕೊಡಬೇಕು. ಹಂಗೆ ಅದ್ರ ಬಗ್ಗೆ ಕಾಳಜಿ ವಹಿಸೋದಾಗಿರ್ಬೋದು ಅಥವಾ ಅದ್ರ ಬಗ್ಗೆ ನೀವು ಪ್ರಿಕಾಷನ್ ತಗೊಳ್ಳೋದಾಗಿರ್ಬೋದು, ಇದು ತುಂಬಾ ಮುಖ್ಯ ಆಗುತ್ತೆ. ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ನಾವು ತಿಳುವಳಿಕೆ ಮಟ್ಟನ ಜಾಸ್ತಿ ಮಾಡ್ಕೊಳ್ಳೋದು, ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ನಾವು ದಿನಾಚರಣೆ ಆಚರಣೆ ಮಾಡೋದು ಅಂತಂದ್ರೆ ಬಂದ್ವಿ ಇಲ್ಲೊಂದಿನ ಬಂದು ಕೂತು ಎದ್ದು ಹೋಗಿ ಏನೋ ನಮ್ಗೆ ಅಂತ ಒಂದಿನ ಫ್ರೀ ಆಗಿ ಟೈಮ್ ಸಿಕ್ಕು ಹೌದು, ಫ್ರೀ ಆಗಿ ಟೈಮ್ ಸಿಕ್ಕಿರೋದನ್ನ ನಾವ್ ಹೆಂಗ್ ಬಳಸ್ಕೊಂಡ್ವಿ ಅನ್ನೋದು ಮುಖ್ಯ.
ಪೌರ ಕಾರ್ಮಿಕರು ಕೊರೋನಾ ವಾರಿಯರ್ಸ್ ಎಂದೇ ಗುರುತಿಸಿಕೊಂಡು ಕೆಲಸ ಮಾಡುತ್ತಿದ್ದು ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಿ ಈ ಪರಿಸ್ಥಿತಿಯಲ್ಲಿ ಪೌರ ಕಾರ್ಮಿಕರಿಗೆ ನೀಡಬೇಕಾದ ಎಲ್ಲಾ ರೀತಿಯ ಸೂಚನೆ ಮುಂಜಾಗ್ರತಾ ಕ್ರಮ ಮಾಸ್ಕ್ ಸ್ಯಾನಿಟೈಸರ್ ಎಲ್ಲವನ್ನು ನೀಡಿದ್ದೇವೆ ಪೌರ ಕಾರ್ಮಿಕರ ಸುರಕ್ಷತೆಯ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿದ್ದೇವೆ ಎಂದು ಪುರಸಭಾ ಮುಖ್ಯಾಧಿಕಾರಿ ಪ್ರದೀಪ್ ಕುಮಾರ್ ತಿಳಿಸಿದರು ನಮಗೆ ಆಮಿ ಕೊಟ್ಟಿದ್ದಾರೆ ಬಂದೇ ಬಂದು ಅದರ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಮಾತು ನಿಮ್ಮ ಗಮನದಲ್ಲಿ ಇರಲಿ ಒಂದು ಇನ್ನೊಂದು ಜಿ ಪ್ಲಸ್ ಟೂ ಅಂದರೆ ಮೂರು ಅಂತಸ್ತನ್ನು ಕಟ್ಟೋದನ್ನು ಬೇಡ ನಾನು ಅದನ್ನು ಸಭೆಯಲ್ಲೂ ಮಂಡಿಸಿದ್ದೀನಿ ಬೇಡ ಸರ್ ಪೌರ ಕಾರ್ಮಿಕರಿಗೆ ಇಂಡಿವಿಜುವಲ್ ಆಗಿ ಏನು 20-30 ಕೊಡೋಕ್ಕೆ ಅವಕಾಶ ಇದೆ ನಾವು ಹಕ್ಕುಪತ್ರಗಳನ್ನ ನೀವು ಫಸ್ಟು ಹಸ್ತಾಂತರ ಮಾಡಿ ನಾವು 20-30 ಏನು ನಾವು ಸೈಟ್ನ ವಿಂಗಡಣೆ ಮಾಡಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ MLA ಅವರ ಅಧ್ಯಕ್ಷತೆಯಲ್ಲಿ ಆಶ್ರಯ ಸಮಿತಿಯಲ್ಲಿ ಮಂಜೂರು ಮಾಡಿ ಆ ರಾಜೀವ್ ಗಾಂಧಿ ಕಳಿಸಿ ಅಲ್ಲಿಂದ ಹಕ್ಕುಪತ್ರ ಕೊಡಿಸಿ ಅವ್ರ ವೈಯಕ್ತಿಕವಾಗಿ ಅವ್ರವ್ರ ಮನೆ ಅವ್ರವರೇ ಕಟ್ಕೊಳ್ಳೋಕ್ಕೆ ಏನು ಪೌರ ಕಾರ್ಮಿಕರ ಗೃಹ ಭಾಗ್ಯ ಯೋಜನೆಯಲ್ಲಿ ಸರ್ಕಾರದಿಂದ 6 ಲಕ್ಷ ಪ್ಲಸ್ PMAY 1.5 ಲಕ್ಷ 7.5 ಲಕ್ಷ ಏನು ನಾವು ಕೊಡೋಕ್ಕೆ ಅವಕಾಶ ಇದೆ ನಾವು ಕೊಡಿಸಿ ಅವರೇ ಕಟ್ಕೊಳ್ಳಿ ಇಂಡಿವಿಜುವಲ್ ಆಗಿದ್ರೆ ಪ್ರತಿಯೊಬ್ಬರಿಗೂ ಸಪ್ರೇಟ್ ಮನೆನೇ ಕೊಡೋಣ ಅಂತಲೂ ನಾವು ಅಲ್ಲಿ ವಾದ ಮಾಡಿಸಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಎಸ್ ಎ ಅವರು ಅದನ್ನ ಕೊಡೋಕ್ಕೆ ಶತ ಪ್ರಯತ್ನ ಮಾಡ್ತಿದ್ದೀವಿ ನಮಗೆ ಜಾಗ ಮಂಜೂರಾದರೆ ಅದೊಂದೇ ಫಸ್ಟ್ ನಮಗೆ ಅದಾದಮೇಲೆ ಮುಂದಿನದು ನಮಗೆ ತುಂಬ ನಮ್ಮ ಕೆಲಸ ಇದೆ ಈ ಜಾಗ ಮಂಜೂರು ಮಾಡಿಸ್ಕೊಳ್ಳೋವರೆಗೂ ನಮಗೆ ಬೇರೆ ಬೇರೆ ಇಲಾಖೆಯವರ ಸಹಕಾರ ಅಗತ್ಯ ಇರೋದ್ರಿಂದ ಇದು ಸ್ವಲ್ಪ ಡಿಲೇ ಆಗ್ತಿದೆ ನಮ್ಮ ಕಡೆಯಿಂದನೂ ಸರ್ಕಾರಿ ಜಾಗಗಳನ್ನ ಗುರುತಿಸಿ ಪ್ರತಿಯೊಂದೂ ತಹಸೀಲ್ದಾರ್ಗೆ ಸಬ್ಮಿಟ್ ಮಾಡಿದ್ದೀವಿ ಎಸಿ ಅವ್ರಿಗೆ ಸಬ್ಮಿಟ್ ಮಾಡಿದ್ದೀವಿ DC ಅವ್ರ ಕಡೆಯಿಂದನೂ ತಹಸೀಲ್ದಾರ್ಗೆ ಕಳಿಸಿದ್ದೀವಿ ಇದು ಸ್ವಲ್ಪ ಇನ್ನು ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಕೋಶದ ವ್ಯವಸ್ಥಾಪಕರಾದ ರಾಜೇಶ್ವರಿ ವಿಜಯಪುರ ಪುರಸಭೆಯ ಪರಿಸರ ಅಭಿಯಂತರ ಮಹೇಶ್ ಕುಮಾರ್ ಹಿರಿಯ ಆರೋಗ್ಯ ಅಧಿಕಾರಿ ಉದಯ್ ಕುಮಾರ್ ಕಂದಾಯ ಅಧಿಕಾರಿ ಜೈಕಿರಣ್ ಹಾಗೂ ಪೌರ ಕಾರ್ಮಿಕರು ಹಾಜರಿದ್ದರು ಶಿವಗಂಗೆಯ ಮೇಲನಗವಿ ಮಠದಲ್ಲಿ ನೂತನ ಗೋಶಾಲೆಯನ್ನ ವಸತಿ ಸಚಿವ ವಿ ಸೋಮಣ್ಣರವರು ಚಾಲನೆ ನೀಡಿದರು ಶಿವಗಂಗೆಯ ಮೇಲನಗವಿ ಮಠದಲ್ಲಿ ನೂತನ ಗೋಶಾಲೆಗೆ ವಸತಿ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದರು ಬಂಗಾಳ ಕೊಲ್ಲಿಯಲ್ಲಾದ ವಾಯುಭಾರ ಕುಸಿತದಿಂದ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಪ್ರಕೃತಿಯ ಮುಂದೆ ಮಾನವ ಅಲ್ಪ ಮಾರಣಾಂತಿಕ ಕೋವಿಡ್ ಬಗ್ಗೆ ಜಾಗೃತಿ ಮುಖ್ಯ ಎಂದು ವಸತಿ ಸಚಿವ ವಿ ಸೋಮಣ್ಣ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮೇಲನಗವಿ ಮಠದಲ್ಲಿ ಗೋಶಾಲೆ ಉದ್ಘಾಟಿಸಿ ಖಾಸಗಿ ಕಾರ್ಯಕ್ರಮ ಮುಗಿಸಿ ಕೊಡಗು ಭಾಗದಲ್ಲಿ ಮಳೆ ಹೆಚ್ಚಾದ ಪರಿಣಾಮ ಅಧಿಕಾರಿಗಳ ಉನ್ನತ ಮಟ್ಟದ ಸಭೆಗೆ ತೆರಳಿದರು ನಂತರ ಸಚಿವ ಸೋಮಣ್ಣ ದಕ್ಷಿಣ ಕಾಶಿ ಶಿವಗಂಗೆಗೆ 20 ಮನೆಗಳನ್ನು ಮಂಜೂರು ಮಾಡುತ್ತೇವೆ ನಂತರ ಹಂತ ಹಂತವಾಗಿ ಇನ್ನೂ ಹೆಚ್ಚಿನ ಮನೆ ನೀಡುತ್ತೇನೆ ಬಂಗಾಳ ಕೊಲ್ಲಿಯಲ್ಲಾದ ವಾಯುಭಾರ ಕುಸಿತದಿಂದ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಪ್ರಕೃತಿಯ ಮುಂದೆ ಮಾನವ ನೆಪ ಮಾತ್ರ ಜಾಗೃತಿಯಿಂದ ಕೋವಿಡ್ ದೂರಪಡಿಸಿ ಮಾಸ್ಕ್ ಕಡ್ಡಾಯವಾಗಿ ಧರಿಸಿ ಪ್ರಕೃತಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ ಮಹಾಮಾರಿ ಕೊರೋನಾ ಜೀವನ ಪಾಠ ಕಲಿಸಿದೆ ಗೋಸಂತತಿಯನ್ನು ರಕ್ಷಿಸುವುದು ನಮ್ಮೆಲ್ಲರ ಹೊಣೆ ಗೋವುಗಳನ್ನು ಮನುಷ್ಯನ ರೀತಿ ಕಾಣಿರಿ ಎಂದು ತಿಳಿಸಿದರು ಯಾವುದೇ ಸ್ವಾಮಿಗಳನ್ನ ನಾವು ನನಗೆ ಕುತ್ಕೊಳ್ಳಕ್ಕೆ ಇಲ್ಲದ್ರೆ ನಿಮ್ಮ ಸ್ವಾಮೀಜಿ ಕುತ್ಕೊಳ್ದೇ ತತ್ವಕ್ಕೋತಾರಂತ ತುಂಬ ನಂಬಿಕೊಂಡು ಕುಳಿತುಕೊಂಡೆ ದಯವಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ ಗಾಬರಿ ಆಗದ ಕೆಲಸ ಮಾಡಿ ಎಲ್ಲವೂ ಸರಿ ಹೋಗ್ತಕ್ಕಂಥ ಮಾತನಾಡಿ ಈ ಪವಿತ್ರ ಕಾರ್ಯಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಮ ಪೂಜ್ಯ ಶ್ರೀಗಳವರಿಗೆ ಬೇಕೆಲ್ಲಿರ್ತಕ್ಕಂಥ ಎಲ್ಲ ಶ್ರೀಗಳವರಿಗೆ ನಿಮ್ಮೆಲ್ಲ ಒಳ್ಳೆಯದಾಗಲಿ ಎಂದು ಮಾತನಾಡಿ ಅವರಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಬಡದ ಅವ್ರು ಕೊಟ್ಟರೆ ನಾನು ಇನ್ನೂ 1,000 ಮನೆ ಆಮೇಲೆ ನೋಡ್ತೀನಿ ಆಮೇಲೆ ನೋಡ್ತೀನಿ ಯಾಕೆ ಸ್ವಾಮೀಜಿ ನಾನು ನೋಡಿದೆ 45 ಸಾರಿ 50 ಸಾರಿ ದುಡ್ಡು ತಗೊಂಡಿರ್ತಾರೆ ಇನ್ನು ಈ ವೇಳೆಯಲ್ಲಿ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮಿಗಳು ಮೇಲನಗವಿ ಮಠದ ಮಲಯ ಶಾಂತಮುನಿ ಮಹಾಸ್ವಾಮಿಗಳು ವಸತಿ ಸಚಿವ ವಿ ಸೋಮಣ್ಣ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ತಗ್ಗಿಕುಪ್ಪಿ ಶ್ರೀಧರ್ ಅಮೋಘ ನ್ಯೂಸ್ ದಾಬಸ್ಪೇಟೆ ಕೋಲಾರದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ರವರು ಪೌರ ಕಾರ್ಮಿಕರಿಗೆ ಉಡುಗೊರೆ ನೀಡುವ ನೆಪದಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನು ಅಪವಿತ್ರಗೊಳಿಸಲಾಯಿತೆಂದು ದಲಿತ ನಾರಾಯಣಸ್ವಾಮಿ ದೂರಿದ್ದಾರೆ ನಗರಸಭೆ ಆವರಣದಲ್ಲಿ ನಡೆಯುತ್ತಿರುವ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಪೌರ ಕಾರ್ಮಿಕರಿಗೆ ಉಡುಗೊರೆ ನೀಡುವ ನೆಪದಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನು ಅಪವಿತ್ರಗೊಳಿಸುವ ರಾಜಕೀಯ ಲಾಭಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ಉಡುಗೊರೆಗಳನ್ನು ನೀಡಬಾರದೆಂದು ಭಾರತೀಯ ದಲಿತ ಸೇನಾ ರಾಜ್ಯಾಧ್ಯಕ್ಷ ದಲಿತ ನಾರಾಯಣಸ್ವಾಮಿ ಒತ್ತಾಯಿಸಿ ನಗರಸಭೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಭಾರತೀಯ ದಲಿತ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ದಲಿತ ನಾರಾಯಣಸ್ವಾಮಿ ಮಾತನಾಡಿ ಈಗಾಗಲೇ ಪರಿಶಿಷ್ಟ ಜಾತಿ ಎಂದು ಸುಳ್ಳು ಪ್ರಮಾಣ ಪತ್ರವನ್ನ ಪಡೆದು ಶಾಸಕರಾದ ಕೊತ್ತೂರು ಮಂಜುನಾಥ್ ಬೈರಾಗಿ ಸಮುದಾಯದವರಾಗಿದ್ದು ಎಸ್ಸಿ ಜಾತಿಯವರಿಗೆ ಅನ್ಯಾಯ ಮಾಡಿ ಸೌಲಭ್ಯ ಪಡೆದಿದ್ದಾರೆ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಪಡೆದು ಅಕ್ರಮವಾಗಿ ಶಾಸಕರಾಗಿದ್ದು ರಾಜ್ಯ ಉಚ್ಚ ನ್ಯಾಯಾಲಯ ಅವರ ಜಾತಿ ಪ್ರಮಾಣ ಪತ್ರವನ್ನ ರದ್ದುಪಡಿಸುವುದರಿಂದ ಕೋಲಾರ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಆಗಮಿಸುತ್ತಿದ್ದು ಈಗಿನಿಂದಲೇ ರಾಜಕೀಯ ಲಾಭ ಗಳಿಸಲು ಸರ್ಕಾರಿ ಕಾರ್ಯಕ್ರಮವನ್ನ ದುರುದ್ದೇಶಪೂರ್ವಕವಾಗಿ ಬಳಸಿಕೊಳ್ಳಲು ಬಿಡುವುದಿಲ್ಲವೆಂದು ರಾಜಕೀಯ ಪ್ರೇರಿತ ಕಾರ್ಯಕ್ರಮವನ್ನ ರದ್ದುಪಡಿಸುವಂತೆ ಅವರು ಆಗ್ರಹಿಸಿದ್ದಾರೆ
ಮಾಡಿಕೊಡಲಾಗಿದೆ. ಒಂದು ವೇಳೆ ಕೊತ್ತೂರು ಮಂಜುನಾಥ್ ಉಡುಗೊರೆ ನೀಡಿದರೆ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕೋಲಾರ ನಗರಸಭೆ ಆವರಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಈ ದಿನಾಚರಣೆಯಲ್ಲಿ ಇವತ್ತು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಕೊತ್ತೂರು ಮಂಜುನಾಥ್ ಬೆಂಬಲಿಗರು ಮಿಕ್ಸಿಗಳನ್ನು ವಿತರಣೆ ಮಾಡ್ತಾರಂತಕ್ಕಂಥದ್ದು ವಿಚಾರ ನಾನು ತಿಳ್ಕೊಂಡೆ. ಹಾಗಾಗಿ ಪತ್ರಿಕೆ ಹೇಳಿಕೆ ಕೂಡ ಇವತ್ತಿತ್ತು. ಹಾಗಾಗಿ ಇದನ್ನು ನಾವು ಯಾರೇ ಆಗಲಿ, ಇದು ಒಂದು ಕಚೇರಿಯ ಆವರಣ. ಈ ಆವರಣದಲ್ಲಿ ಯಾವುದೇ ಕಾರಣಕ್ಕೂ ಖಾಸಗಿಯವರು ಬಂದು ಮಿಕ್ಸಿಗಳಾಗಲಿ ಮತ್ತೊಂದು ಯಾವುದೋ ಗಿಫ್ಟ್ಗಳು ಕೊಡೋದಾಗಲಿ ಕೊಡಬಾರ್ದು. ಹಾಗಾಗಿ ಆ ವಿಚಾರ ಸಲುವಾಗಿ ನಾನು ಇವತ್ತು ನಗರಸಭೆ ಮುಂದೆ ನಾನು ಪ್ರತಿಭಟನೆ ಮಾಡ್ತೀನಿ. ನಂದು ಇವತ್ತು ದಿವಸ ಪ್ರತಿಭಟನೆಗೆ ನಾನು ಮಾಡಿಕೊಂಡಿದ್ದೆ. ಹಾಗಾಗಿ ಅವರು ಇಲ್ಲ ವಿತರಣೆ ಮಾಡೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ವಿತರಣೆಯನ್ನು ಒಂದು ಸಂದರ್ಭದಲ್ಲಿ ಮಾಡಿದ್ರೆ ನಾನು ಇಲ್ಲಂತೂ ಕೂತ್ಕೊಂಡು ಪ್ರತಿಭಟನೆ ಮಾಡತಕ್ಕಂಥದ್ದು. ಈ ಸಂದರ್ಭದಲ್ಲಿ ಹೋರಾಟಗಾರರಾದ ಆಟೋ ನಾರಾಯಣಸ್ವಾಮಿ, ಯುವಶಕ್ತಿ ಸುಬು, ಆನಂದ್, ನಿರಂಜನ್ ಮತ್ತಿತರರು ಹಾಜರಿದ್ದರು. ನಿವೇಶನ ರಹಿತ ಪೌರ ಕಾರ್ಮಿಕರಿಗೆ 20 ಮಂದಿಗೆ ನಿವೇಶನ ನೀಡಲಾಗುವುದೆಂದು ಶಿಡ್ಲಘಟ್ಟ ಪೌರಾಯುಕ್ತ ಶ್ರೀನಿವಾಸ್ ರವರು ಹೇಳಿದ್ದಾರೆ. ಶಿಡ್ಲಘಟ್ಟ ನಗರಸಭೆಯ ಪೌರ ಕಾರ್ಮಿಕರಿಗೆ 18 ತಿಂಗಳ ವೇತನ ಬಾಕಿ ಇತ್ತು. ಅವರ ವೇತನಕ್ಕೆ ಮೊದಲ ಆದ್ಯತೆ ನೀಡಿ 15 ತಿಂಗಳ ವೇತನ ಸುಮಾರು 81 ಲಕ್ಷ ರೂಪಾಯಿಗಳಷ್ಟು ನೀಡಿದ್ದೇವೆ. ಪೌರ ಕಾರ್ಮಿಕ ಮಕ್ಕಳ ಶಿಕ್ಷಣಕ್ಕೆ ವಿದ್ಯಾರ್ಥಿ ವೇತನ ನೀಡುತ್ತಿದ್ದೇವೆ. ಗೃಹ ಭಾಗ್ಯ ಯೋಜನೆಯಡಿ 20 ಮಂದಿಗೆ ಗೃಹ ನಿರ್ಮಾಣ ಮಾಡಿಸಿಕೊಡಲಾಗಿದೆ. ನಿವೇಶನ ರಹಿತರಿಗೆ ನಿವೇಶನ ನೀಡಲಾಗುವುದು ಎಂದು ಪೌರಾಯುಕ್ತ ಶ್ರೀನಿವಾಸ್ ತಿಳಿಸಿದರು. ನಗರಸಭೆ ಉದ್ಯಾನವನದಲ್ಲಿ ಬುಧವಾರ ನಗರಸಭೆ ವತಿಯಿಂದ ಆಯೋಜಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ನಗರದ ಎಲ್ಲರ ಆರೋಗ್ಯ ಸುಧಾರಣೆಗೆ ಶ್ರಮಿಸುವ ಪೌರ ಕಾರ್ಮಿಕರ ಆರೋಗ್ಯ ರಕ್ಷಣೆಗೆ ಕೂಡ ಆದ್ಯತೆ ನೀಡುತ್ತಿದ್ದೇವೆ. COVID-19 ನಮ್ಮ ಶಿಡ್ಲಘಟ್ಟ ನಗರವನ್ನು ಪ್ರವೇಶಿಸದಂತೆ ತಡೆಯುವಲ್ಲಿ ನಮ್ಮ ಪೌರ ಕಾರ್ಮಿಕರ ಪಾತ್ರ ಮಹತ್ವವಾದದ್ದು. ಲಾಕ್ಡೌನ್ ಸಡಲಿಕೆ ಆಗುವವರೆಗೂ, ಅಂದರೆ ಜುಲೈ ತಿಂಗಳವರೆಗೂ ಶಿಡ್ಲಘಟ್ಟಕ್ಕೆ ಕೊರೋನಾ ಬರದಂತೆ ಶ್ರಮಿಸಿದ್ದಾರೆ. ಪೌರ ಕಾರ್ಮಿಕರ ಸುರಕ್ಷತೆಗೆ ಗಂಬೂಟ್, ಗ್ಲೌಸ್, ಮಾಸ್ಕ್, ಪಿಪಿ ಕಿಟ್, ಆರೋಗ್ಯ ಪರೀಕ್ಷೆ ಬಗ್ಗೆ ಆದ್ಯತೆ ನೀಡಿದ್ದೇವೆ. ಎಲ್ಲಾ ಪೌರ ಕಾರ್ಮಿಕರಿಗೂ ವಿಮೆ ಮಾಡಿಸಿದ್ದೇವೆ. ಕಾಯಂ ಸಿಬ್ಬಂದಿಗೆ 3,500 ರೂಪಾಯಿ ವಿಶೇಷ ಭತ್ತೆ ನೀಡುತ್ತಿದ್ದೇವೆ. ಆರೋಗ್ಯ ಕಾರ್ಡ್ ಸಹ ನೀಡುತ್ತಿದ್ದೇವೆ ಎಂದು ಹೇಳಿದರು. ಶಿರಸ್ತೇದಾರ್ ಮಂಜುನಾಥ್ ಮಾತನಾಡಿ, ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಆಯ್ಕೆಯಾಗಿರುವ ನಗರಸಭೆ ಸದಸ್ಯರು ನಿಮ್ಮ ವಾರ್ಡ್ಗಳಲ್ಲಿ 10 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಮಾಸಾಶನ ಮಾಡಿಸಲು ಪಟ್ಟಿ ನೀಡಿದ್ದಲ್ಲಿ ಮಾಡಿಕೊಡುತ್ತೇವೆ ಎಂದು ಹೇಳಿದರು. 40 ಮಂದಿ ಪೌರ ಕಾರ್ಮಿಕರಿಗೆ 3,500 ರೂಪಾಯಿಗಳ ವಿಶೇಷ ಭತ್ತೆಯ ಚೆಕ್ ಹಾಗೂ ಪೌರ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಅಂಗವಿಕಲ ಮಕ್ಕಳಿಗೆ ಪ್ರೋತ್ಸಾಹ ಧನದ ಚೆಕ್ ವಿತರಿಸಿದರು. ಪೌರ ಕಾರ್ಮಿಕರಾದ ಪಾಪಯ್ಯ, ವಿಜಯಮ್ಮ, ಭಾಗ್ಯಮ್ಮ, ಸೂರಮ್ಮ, ವೆಂಕಟೇಶಪ್ಪ, ನಾರಾಯಣ ಸ್ವಾಮಿ, ರಘುವೀರ ಅವರನ್ನು ಸನ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಎಲ್ ಅನಿಲ್ ಕುಮಾರ್, ರಮೇಶ್, ರಾಘವೇಂದ್ರ, ಚಿತ್ರ, ಅಫ್ಸರ್ ಪಾಷಾ, ನವೀನ್, ಬ್ಯಾಂಕ್ ವ್ಯವಸ್ಥಾಪಕ ಸತ್ಯನಾರಾಯಣ್, ಮಾಜಿ ಪೌರಾಯುಕ್ತ ತ್ಯಾಗರಾಜು, ಪರಿಸರ ಇಂಜಿನಿಯರ್ ವೈಶಾಲಿ ಪ್ರಸಾದ್ ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿ ತಾಲೂಕಿನ ಉಲ್ಲಪ್ಪನಹಳ್ಳಿಯಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಚೇತನ್ ಎಂಬ ಯುವಕ ಮುನಿಕೃಷ್ಣ ಎಂಬಾತನಿಗೆ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ. ಅಂಗಡಿ ಮುಂದೆ ತಂಬಾಕು ಉಗಿದಿದ್ದಕ್ಕೆ ಅಂಗಡಿ ಮಾಲೀಕನ ಮಗ ವ್ಯಕ್ತಿಯೊಬ್ಬನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಉಲ್ಲಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅಂಗಡಿಗೆ ಕಾಫಿ ಪುಡಿ ತರಲು ಹೋಗಿದ್ದ ವೇಳೆ ಅಂಗಡಿ ಬಳಿ ಮುನಿಯಪ್ಪ ತಂಬಾಕು ಉಗಿದಿದ್ದಾನೆ ಎಂಬ ಕಾರಣಕ್ಕೆ ಇದರಿಂದ ಕುಪಿತಗೊಂಡ ಚೇತನ್ ಅಂಗಡಿ ಮುಂದೆ ಎಂಜಲು ಉಗಿಯಬೇಡ ಎಂದು ಬುದ್ಧಿವಾದ ಹೇಳಿದ್ದಾನೆ. ಈ ವೇಳೆಯಲ್ಲಿ ಇಬ್ಬರ ಮಧ್ಯ ಮಾತಿನ ಚಕಮಕಿ ನಡೆದು ಕೈ ಕೈ ಮಿಲಾಯಿಸಿದ್ದಾರೆ. ಈ ವೇಳೆ ಉದ್ರೇಕಗೊಂಡ ಚೇತನ್ ಚಾಕುವಿನಿಂದ ಮುನಿಕೃಷ್ಣನನ್ನ ಎದೆ ಮತ್ತು ಹೊಟ್ಟೆಯ ಭಾಗಕ್ಕೆ 2-3 ಬಾರಿ ತಿವಿದಿದ್ದಾನೆ. ಪರಿಣಾಮ ಮುನಿಕೃಷ್ಣಪ್ಪ ಸ್ಥಿತಿ ಗಂಭೀರವಾಗಿದೆ. ಸ್ಥಳದಲ್ಲಿದ್ದ ಗ್ರಾಮಸ್ಥರು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ತೆರಳುತ್ತಿದ್ದ ವೇಳೆ ಮಾರ್ಗ ಮಧ್ಯ ಮುನಿಯಪ್ಪ ಸಾವನ್ನಪ್ಪಿರುವುದಾಗಿ ತಿಳಿದು ಬಂದಿದೆ. ನಮ್ದು ಉಲ್ಲಪ್ಪನಹಳ್ಳಿ, ಅವನು ನಮ್ಮ ಚಿಕ್ಕಪ್ಪನ ಮಗ. ಡೈಲಿ ಅವ್ರ ಅಂಗಡಿ ಹತ್ರ ಟೀ ಕುಡಕ್ಕೆ ಹೋಗ್ತಾ ಇದ್ದವನು ಚೇತನ್ ಅಂಗಡಿ ಹತ್ರ. ಅಲ್ಲಿ ಇವನು ಎಂಜಲು ಉಗ್ದಿದ್ದಾನೆ ಟೀ ಕುಡಕ್ಕೆ ಹೋಗಿ. ನಿನಗೆ ಒಂದ್ಸತಿ ಅಲ್ಲ ನಾ ಹೇಳೋದು ಉಗಿಬೇಡ ಅಂತೇಳಿ ಉಗಿಬೇಡ ಅಂತೇಳಿ ಚಾಕು ತಗೊಂಡು ಗಲ್ಪಟ್ಟು ಹಿಡ್ಕೊಂಡು ತಿವ್ದಾಕಿರಿ ರೈತನ ಒಬ್ಬನ ದೇಶ ಯಾವುದೂ ಇಲ್ಲ. ಇನ್ನು ಈ ವಿಷಯ ತಿಳಿದ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಎಂದು ಹೇಳಿದರು. ಪ್ರಕರಣ ದಾಖಲಾಗಿದೆ. ಚೇತನ್ ಅಂತ ಒಬ್ಬ ಹುಡುಗ 26 ವಯಸ್ಸು, ಬೆಳಿಗ್ಗೆ ಇವತ್ತು ಮುನಿಕೃಷ್ಣ ಅನ್ನೋನ ಅಂಗಡಿ ಹತ್ರ ಹೋಗಿ ಟೀ ಕುಡ್ದಿದ್ದಾನೆ. ಟೀ ಕುಡ್ದಿದ್ದ ನಂತರ ಅಲ್ಲಿ ಉಗುಳಿದ್ದಾನೆ. ಉಗುಳೋ ವಿಷಯವಾಗಿ ಜಗಳ ಶುರುವಾಗಿ ಮುನಿಕೃಷ್ಣ ಅನ್ನೋನು ಅಲ್ಲೇ ಅಂಗಡಿಯಲ್ಲಿದ್ದಂಥ ಒಂದು ಚಾಕು ತಗೊಂಡು ಅವನಿಗೆ ಇರಿದು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ದಾರಿನಲ್ಲಿ ಆತ ಮೃತ ಆಗಿದೆ.
ಸರ್ ಆರೋಪಿನ ಅರೆಸ್ಟ್ ಮಾಡಿದ್ರು ಸರ್ ಹೌದು ಆರೋಪಿನ ಅರೆಸ್ಟ್ ಸರ್ ಈ ಮುಂದೆ ಏನಾದರೂ ಅವ್ರಿಗೆ ಏನಾದರೂ ಇತ್ತ ಸರ್ ಏನಾದರೂ ದ್ವೇಷ ಇತ್ತ ಸರ್ ಮುಂದೆ ಹಿಂದೆ ಏನೂ ದ್ವೇಷ ಇಲ್ಲ ರೆಗ್ಯುಲರ್ ಆಗಿ ಅಲ್ಲಿ ಹೋಗಿ ಟೀ ಕುಡಿಯೋದು ಹಾಯ್ ಬೈ ತರ ಫ್ರೆಂಡ್ಸ್ ಕೂಡ ಇದ್ರು ಅವರು ವೆಂಕಟ ಚಲಪತಿ ಅಮೋಘ ನ್ಯೂಸ್ ಚಿಂತಾಮಣಿ ಗುಬಿ ಪಟ್ಟಣ ಪಂಚಾಯಿತಿಯಲ್ಲಿ ಕಂದಾಯ ಕಟ್ಟಲು ಬಂದ ಗ್ರಾಹಕರ ಜೊತೆ ಅಸಭ್ಯವಾಗಿ ನಡೆಸಿಕೊಳ್ಳುತ್ತಿದ್ದ ಸಿಬ್ಬಂದಿಗಳ ಧೋರಣೆ ಖಂಡಿಸಿ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ದಿಢೀರ್ ಪ್ರತಿಭಟನೆ ನಡೆಸಿದರು ಅಂಗಡಿ ಪರವಾನಗಿ ಹಾಗೂ ಕಂದಾಯ ಕಟ್ಟಲು ಬಂದ ಗ್ರಾಹಕರನ್ನ ವಾರದಿಂದ ಅಲೆದಾಡಿಸುತ್ತಿರುವ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳ ಬೇಜವಾಬ್ದಾರಿತನವನ್ನ ಖಂಡಿಸಿ ಸಾರ್ವಜನಿಕರು ಹಾಗೂ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ದಿಢೀರ್ ಧರಣಿ ನಡೆಸಿದ ಘಟನೆ ನಡೆದಿದೆ ಕಚೇರಿಗೆ ಬಂದ ಗ್ರಾಹಕರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಹೊರಗುತ್ತಿಗೆ ಆಧಾರದ ಸಿಬ್ಬಂದಿ ಪರವಾನಗಿ ಪಡೆಯಲು ಬಂದ ಗ್ರಾಹಕರ ವಿರುದ್ಧ ಸಲ್ಲದ ಮಾತು ಆಡಿದಲ್ಲದೆ ಸುಖಾಸುಮ್ಮನೆ ಅಲೆದಾಡಿಸಿದ್ದಾರೆ ತೆರಿಗೆ ಹಣ ಕಟ್ಟಲು ಬಂದವರನ್ನೇ ಗದರಿಸಿದ ಸಿಬ್ಬಂದಿಯಿಂದ ಜನಸ್ನೇಹಿ ಕೆಲಸ ಹೇಗೆ ಸಾಧ್ಯ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು ನಿವೃತ್ತ ಸರ್ಕಾರಿ ನೌಕರರ ರಾಜಣ್ಣ ಎಂಬುವರು ತಮ್ಮ ಮನೆಯ ಕಂದಾಯ ಕಟ್ಟಲು ಬಂದ ಸಂದರ್ಭದಲ್ಲಿ ವಿನಾಕಾರಣ ಚನಲ್ ನೀಡಲು ಅಲೆದಾಡಿಸಿದ್ದಾರೆ ಅಂಗಡಿ ಪರವಾನಗಿ ಕಟ್ಟಲು ಚನಲ್ ನೀಡಲು ಒಂದು ವಾರ ಅಲೆದಾಡಿಸಿರುವುದು ಖಂಡನೀಯ ಎಂದು ಕಿಡಿಕಾರಿದರು ನಂತರ ಸ್ಥಳಕ್ಕೆ ಆಗಮಿಸಿದ ಮುಖ್ಯಾಧಿಕಾರಿ ತೀರ್ಥಪ್ರಸಾದ್ ಸಮಾಧಾನ ಪಡಿಸಲು ಪ್ರಯತ್ನ ಮಾಡಿದರು ಒಪ್ಪದ ಪ್ರತಿಭಟನಾಕಾರರು ಮುಖ್ಯಾಧಿಕಾರಿ ಕಚೇರಿ ಮುಂದೆ ಕುಳಿತು ಪ್ರತಿಭಟನೆ ಮುಂದುವರಿಸಿದರು ತದನಂತರ ಸ್ಥಳಕ್ಕೆ ಆಗಮಿಸಿದ ಆಡಳಿತಾಧಿಕಾರಿ ಪ್ರಭಾರ್ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಧರಣಿ ಕುಳಿತವರ ಜೊತೆ ಚರ್ಚಿಸಿದರು ಹೊರಗುತ್ತಿಗೆ ಸಿಬ್ಬಂದಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿದರು ತಕ್ಷಣ ನೋಟಿಸ್ ಜಾರಿ ಮಾಡಿದ ನಂತರ ಪ್ರತಿಭಟನಾಕಾರರು ಧರಣಿ ಹಿಂಪಡೆದರು ಈ ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷ ವಿನಯ್ ಸಾಮಾಜಿಕ ಹೋರಾಟಗಾರರ ನಾಗಸಂದ್ರ ವಿಜಯ್ ಕುಮಾರ್ ಬಿ ಲೋಕೇಶ್ ಇತರರು ಹಾಜರಿದ್ದರು ಚಿಕ್ಕಬಳ್ಳಾಪುರ ನಗರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಆಚರಿಸಲಾಯಿತು ಚಿಕ್ಕಬಳ್ಳಾಪುರ ನಗರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗಿತ್ತು ನಗರಸಭೆ ಆವರಣದಲ್ಲಿ ಸರಳವಾಗಿ ಆಚರಿಸಿದ ನಗರಸಭೆ ಆಡಳಿತ ಪೌರ ಕಾರ್ಮಿಕರಿಗೆ ಗೌರವವನ್ನ ಸಲ್ಲಿಸಲಾಯಿತು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಗರಸಭೆ ಆಯುಕ್ತ ಲೋಹಿತ್ ಚಿಕ್ಕಬಳ್ಳಾಪುರ ನಗರವನ್ನ ಶುಚಿಯಾಗಿಡಲು ಎಲ್ಲ ಪೌರ ಕಾರ್ಮಿಕರು ಶ್ರಮಿಸುತ್ತಿದ್ದಾರೆ ಕೊರೋನಾ ಸಂದರ್ಭದಲ್ಲೂ ಅವರ ಕಾರ್ಯ ಶ್ಲಾಘನೀಯ ಎಂದರು ಕೊರೋನಾ ವಾರಿಯರ್ಸ್ ಆಗಿ ನಗರಸಭೆಯೊಂದಿಗೆ ಸಹಕರಿಸಿದ್ದಾರೆ ಈಗಾಗಲೇ ನಗರಸಭೆ ಕಸ ವಿಂಗಡಣೆಗೆ ಯೋಜನೆ ರೂಪಿಸಲಾಗಿದ್ದು ಹಸಿ ಕಸ ಹಾಗೂ ಒಣಕಸ ಆಕ್ಚುಲಿ ಆರೋಗ್ಯ ಚಿಕ್ಕಬಳ್ಳಾಪುರ ನಗರದ ಆರೋಗ್ಯ ಕಾಪಾಡಬೇಕಂದ್ರೆ ಅದು ಪೌರ ಕಾರ್ಮಿಕರೇ ಮೈನ್ ಮುಖ್ಯ ಕಾರಣ ಆಗಿರುತ್ತೆ ಸೊ ಹಾಗಾಗಿ ಪೌರಾಡಳಿತ ನಿರ್ದೇಶನ ಇದರಂತೆ ಇವತ್ತು ಪ್ರತಿ ವರ್ಷ ಸೆಪ್ಟೆಂಬರ್ 23ನೇ ತಾರೀಕು ಪೌರ ಕಾರ್ಮಿಕರ ದಿನಾಚರಣೆ ಹಮ್ಮಿಕೊಳ್ಳುತ್ತೆ ಸೊ ಹಾಗಾಗಿ ಇವತ್ತೊಂದು ಸಂಕೇತಕವಾಗಿ ಇವತ್ತೊಂದು ಪೂಜೆನ ಮಾಡಿ ಅವರಿಗೆಲ್ಲ ಒಂದು ವ್ಯವಸ್ಥೆ ಮಾಡಿದ್ವಿ ಬಟ್ ಆ್ಯಕ್ಚುಲಿ ಪೌರ ಕಾರ್ಮಿಕರ ಬಗ್ಗೆ ಎಷ್ಟು ಹೇಳಿದ್ರೆ ಸಾಲದು ಯಾಕಂದರೆ ಅವ್ರು ಕೊಡ್ತಾ ಇರೋಂಥ ಒಂದು ಸರ್ವಿಸು ಒಂಥರ ಥ್ಯಾಂಕ್ಸ್ಲೆಸ್ ಜಾಬ್ ಅಂತೆಲ್ಲ ಅಷ್ಟು ನೀಟಾಗಿ ಮಾಡ್ತಿರ್ತಾರೆ ಅದರಲ್ಲೂ ಕೋವಿಡ್ ಟೈಮಲ್ಲಂತೂ ಭಾಳ ಇದರಲ್ಲಿ ಮಾಡಿದ್ರು ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನ ನಾನು ತೊಗೊಂಡಿದ್ದೀನಿ ಹಸಿ ಕಸ ಮತ್ತು ಒಣಕಸ ಸರ್ವ ಪ್ರತ್ಯೇಕಿಸೋದು ಮತ್ತು ಬಯೋಮೆಡಿಕಲ್ ವೇಸ್ಟ್ನ ಪ್ರತ್ಯೇಕಿಸೋದು ಇವನ್ನೆಲ್ಲ ಮಾಡಿದ್ವಿ ಸೊ ಹಾಗೆ ಡ್ರೈ ವೇಸ್ಟ್ಗೆ ಒಂದು ಒಂದು ಅದರಿಂದ ದುಡ್ಡು ಬರೋ ಥರ ಒಂದು ಮಾಡಿದ್ದೀವಿ ಪೌರ ಕಾರ್ಮಿಕರಿಗೆ ಬರೋ ಥರ ಮಾಡಿದ್ದೀವಿ ಒಂದು ಡ್ರೈ ಸ್ಕ್ಯಾಪರ್ನ ಡೀಲರ್ಸ್ನ ನಮ್ಮ ಜೊತೆ ಟೈ ಅಪ್ ಮಾಡಿಕೊಂಡು ನಮ್ಮ ಟೌನಲ್ಲಿ ಎಷ್ಟೇ ಒಣಕಸ ಬಂದ್ರೂ ಅದನ್ನು ನಮ್ಮ ಪೌರ ಕಾರ್ಮಿಕರಿಗೆ ದುಡ್ಡು ಹೋಗೋ ಥರ ಮಾಡಿದ್ದೀವಿ ಇನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲ ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ನಗರಸಭೆ ಸದಸ್ಯರು ಸೇರಿದಂತೆ ನಗರಸಭೆಯ ಸಿಬ್ಬಂದಿ ಎಲ್ಲ ಹಾಜರಿದ್ದರು ಎನ್ ಸತೀಶ್ ಅಮೋಘ ನ್ಯೂಸ್ ಚಿಕ್ಕಬಳ್ಳಾಪುರ ರಾಜ್ಯ ಸರ್ಕಾರ ರೈತರ ಪಾಲಿಗೆ ಮರಣ ಶಾಸನವಾಗಿರುವ ರೈತ ವಿರೋಧಿ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಬಾರದು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಗೌಡ ಆಗ್ರಹಿಸಿದರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಡಿಯಾಳಂತೆ ವರ್ತಿಸುತ್ತಾ ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತರುವುದರಲ್ಲಿ ಅರ್ಥ ಇಲ್ಲ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರ ರೈತರ ಪಾಲಿಗೆ ಮರಣ ಶಾಸನವಾಗಿರುವ ರೈತ ವಿರೋಧಿ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಬಾರದೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ ಆಗ್ರಹಿಸಿದರು ಕುಣಿಗಲ್ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ರೈತ ವಿರೋಧಿ ಕಾಯ್ದೆ ಜಾರಿ ವಿರೋಧಿಸಿ ರೈತರಿಗೆ ಬೆಂಬಲ ವ್ಯಕ್ತಪಡಿಸಿ ಹಮ್ಮಿಕೊಳ್ಳಲಾದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಭೂ ಸುಧಾರಣಾ ಕಾಯ್ದೆ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಸೇರಿದಂತೆ ಇತರೆ ಕಾಯ್ದೆಗಳ ತಿದ್ದುಪಡಿ ಮಾಡಿ ಕೇಂದ್ರದ ಬಿಜೆಪಿ ಸರ್ಕಾರ ಆದೇಶ ಹೊರಡಿಸುತ್ತಿದ್ದು ಇದಕ್ಕೆ ಪೂರಕವಾಗಿ ರಾಜ್ಯ ಬಿಜೆಪಿ ಸರ್ಕಾರವು ಅಡಿಯಾಳಂತೆ ವರ್ತಿಸುವುದರಲ್ಲಿ ಅರ್ಥ ಇಲ್ಲ ಈ ಕಾಯ್ದೆಗಳು ಕಾರ್ಪೊರೇಟ್ ಸಂಸ್ಥೆಗಳ ಲಾಭಿಯಾಗಿದೆ ಇದರಿಂದ ರೈತ ಸಂಪೂರ್ಣ ದಿವಾಳಿಯಾಗಿ ತನ್ನ ಜಮೀನಿನಲ್ಲೇ ತಾನು ಕೂಲಿಗೆ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅವಂದೇ ಜಮೀನು ದುಡ್ಡು ಅವಂದೇ ಅವಂದೇ ಜಮೀನು ಉಳೋದು ಬೇಕಿಲ್ಲ ಬೆಳೆದು ಬೇಕಿಲ್ಲ ಏನೋ ಒಂದು ಪಕ್ಲಾನ ಇರಲಿ ಕಾಲಿನಾರ ಇರಲಿ ಏನಾರ ಇರಲಿ ಯಾವ ಒಂದು ದುಡ್ಡು ಜಮೀನು ತಗೋತಾನೆ ಅವಂದೇ ಜಮೀನು
ಹೌದು ಈಗ ದುಡ್ಡಿರೋ ಅಂತ ಆತಾರ್ದ ಮೊದ್ಲೇನು ಕಾನೂನು ಇರ್ತಾವ ಅವ್ನು ಅವ್ನು ಅವ್ನ ಹೆಸರೇ ಪಾಣಿ ಕುಮಾರ ಅನ್ನೋರೆಲ್ಲ ಪಾಣಿ ಇರಬೇಕು ಅವ್ನು ವ್ಯವಸಾಯ ಮಾಡ್ಬೇಕಿಲ್ಲ ಅವ್ರ ಥರ ವ್ಯವಸಾಯ ಏನು ಈಗ ಅಕ್ಕಿ ಈಗೇನು ಕೊಡ್ತಾವ್ರಿ ಇವತ್ತಿಗೆ ಈಗೇನು ಬೆಳೆ ಎ ಪಿ ಎಂ ಸಿ ಇಲ್ಲಿ ನಾವು ಬೆಳೆದಿದ್ದನ್ನ ಎ ಪಿ ಎಂ ಸಿ ಅವ್ರ ಮಧ್ಯಸ್ಥಿಕೆಯಲ್ಲಿ ಸರ್ಕಾರದ ಮಧ್ಯಸ್ಥಿಕೆಯಲ್ಲಿ ರೇಟ್ ಫಿಕ್ಸ್ ಮಾಡಿ ಇನ್ನೊಂದು ಮಾಡಿ ಮಾರಾಟಕ್ಕೆ ವ್ಯವಸ್ಥೆ ಇತ್ತು ಕಡಿಮೆ ಆದಾಗ ರೇಟು ಏನು ಕಡಿಮೆ ಆದಾಗ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡಿ ಈಗ ರಾಗಿ ನಾವು 3,200 ರೂಪಾಯಿಗೆ ನಾವು ಕಟ್ಟಾಗೆ 1,100 1,200 ಇತ್ತು ಬೆಂಬಲ ಮಾಡ್ತಾನೆ 3,100 ಏನೋ ಮಾಡಾರೆ ಅಟ್ಲೀಸ್ಟ್ ಅವ್ನು ಅವ್ನು ಕೂಲಿ ಉಡ್ತದೆ ರೈತಂದು ಲಾಭ ಆಗ್ತಲೇ ಇರುತ್ತಿಲ್ಲ ಅವ್ನು ಬೆಳೆ ಲಾಸ್ ಆಗಲ್ಲ ಆ ಬೆಂಬಲ ಬೆಲೆನೆ ತೆಗೆದಾಕ್ಬಿಟ್ರಿ ಈಗ ಯಾವ್ದಾದ್ರು ಅದ್ರ ಮೆನ್ಷನ್ ಇಲ್ಲ ಏನು ಸುಗ್ರೀವಾಜ್ಞೆ ಮಾಡಾರೆ ಯಾವ್ದು ಲೇಬರ್ ಆಕ್ಟ್ ಯಾವ್ದು. ಇನ್ನು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ರೋಹಿತ್, ತಾಲೂಕು ಪಂಚಾಯತಿ ಸದಸ್ಯ ರಾಜು, ಪುರಸಭೆ ಸದಸ್ಯರಾದ ರಾಮು, ಮಂಜುಳಾ, ಜಯಲಕ್ಷ್ಮಿ, ದೇವರಾಜು, ಶ್ರೀನಿವಾಸ್, ಉದಯ್, ಪಾಪಣ್ಣ, ಚಂದನ್, ಸ್ವಾಮಿ, ಮಹೇಂದ್ರ, ಚಂದ್ರು ಇನ್ನಿತರರು ಹಾಜರಿದ್ದರು. ಇನ್ನು ಉಪತಹಶೀಲ್ದಾರ್ ಜಯಪ್ರಚಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರು ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ ಎಂದು ಎಪಿಎಂಸಿ ಅಧ್ಯಕ್ಷ ಚಂದ್ರೇಗೌಡ ಆರೋಪಿಸಿದ್ದಾರೆ. ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರು ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರ ಕಚೇರಿಗೆ ಭೇಟಿ ನೀಡಿ ಜನಪ್ರತಿನಿಧಿಯಲ್ಲದ ಅವರು ಅಧ್ಯಕ್ಷರ ಆಸನದ ಮೇಲೆ ಕುಳಿತುಕೊಳ್ಳುವ ಮೂಲಕ ತಾಲೂಕಿನ ರೈತ ಪ್ರತಿನಿಧಿಯಾಗಿ ಅಧ್ಯಕ್ಷರಾದ ನನಗೆ ಅಲ್ಲದೆ ತಾಲೂಕಿನ ರೈತರಿಗೆ ಅಪಮಾನ ಮಾಡಿದ್ದಾರೆ ಎಂದು ಎಪಿಎಂಸಿ ಅಧ್ಯಕ್ಷರಾದ ಜಿ ಚಂದ್ರೇಗೌಡ ಆರೋಪಿಸಿದ್ದಾರೆ. ಈ ಬಗ್ಗೆ ಎಪಿಎಂಸಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಟಿಬಿ ಜಯಚಂದ್ರ ಅವರು ಯಾವುದೇ ಜನಪ್ರತಿನಿಧಿಯಲ್ಲ, ಮಾಜಿ ಸಚಿವರು ಮಾತ್ರ ಜನಪ್ರತಿನಿಧಿಯಲ್ಲದ ಇವರು ಶಾಸಕರಂತೆ ಎಪಿಎಂಸಿ ಅಧ್ಯಕ್ಷರ ಕಚೇರಿಗೆ ಬಂದು ಸಭೆ ನಡೆಸಿರುವುದು ಶಿಷ್ಟಾಚಾರದ ಉಲ್ಲಂಘನೆಯಾಗುವುದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ ಒಬ್ಬ ಕಾನೂನು ಸಚಿವರಾಗಿ ಅನುಭವಿ ರಾಜಕಾರಣಿಯಾಗಿ ಅಪಾರ ಅನುಭವ ಹೊಂದಿರುವ ಇವರಿಗೆ ಚುನಾಯಿತ ಪ್ರತಿನಿಧಿಯ ಆಸನದ ಮೇಲೆ ಏನೂ ಅಲ್ಲದ ಸಾಮಾನ್ಯರು ಕುಳಿತುಕೊಳ್ಳಬೇಕೇ ಬೇಡವೇ ಎನ್ನುವುದು ಅವರಿಗೆ ತಿಳಿಯುವುದಿಲ್ಲವೇ ಎಂದಿದ್ದಾರೆ. ಟಿಬಿ ಜಯಚಂದ್ರ ಅವರು ಈ ರಾಜ್ಯದ ಒಬ್ಬ ಕಾನೂನು ಸಚಿವರಾಗಿ ತಮ್ಮ ಅನುಭವಿ ರಾಜಕಾರಣಿ ಅಪಾರ ಅನುಭವ ಹೊಂದಿರುವ ಇವರು ಚುನಾಯಿತ ಪ್ರತಿನಿಧಿಯ ಆಸನದ ಮೇಲೆ ಏನೂ ಅಲ್ಲದ ಸಾಮಾನ್ಯರು ಕುಳಿತುಕೊಳ್ಳಬೇಕೇ ಬೇಡವೇ ಎನ್ನುವ ಸಾಮಾನ್ಯ ಪ್ರಜ್ಞೆ ಇವರಿಗೆ ಇಲ್ಲವೇ ಎಂದು ತಮ್ಮ ಮೂಲಕ ಜಯಚಂದ್ರ ಅವರನ್ನು ಪ್ರಶ್ನಿಸುತ್ತೇನೆ. ಶಿರಾ ವಿಧಾನಸಭಾ ಚುನಾವಣೆ ಘೋಷಣೆಯೂ ಇಲ್ಲ. ಈ ಕ್ಷೇತ್ರದ ಜನ ಇವರನ್ನು ಇನ್ನೂ ಶಾಸಕರನ್ನಾಗಿ ಆಯ್ಕೆ ಮಾಡಿಯೂ ಇಲ್ಲ. ಅಂತಹ ಸಂದರ್ಭದಲ್ಲಿ ಟಿ ವಿ ಜಯಚಂದ್ರ ಅವರು ಈಗಾಗಲೇ ಆಯ್ಕೆಯಾದ ಶಾಸಕರಂತೆ ವರ್ತಿಸುವುದು ಎಷ್ಟು ಮಟ್ಟಿನ ಸರಿ ಎಂದು ತಮ್ಮ ಮೂಲಕ ಮತ್ತೊಮ್ಮೆ ಪ್ರಶ್ನಿಸುತ್ತೇನೆ. ಮಾಧ್ಯಮದ ಮೂಲಕ ಶಿರಾ ತಾಲೂಕಿನ ರೈತ ಸಮುದಾಯದಲ್ಲಿ ಮನವಿಯನ್ನು ಮಾಡುತ್ತಾ, ಶಾಸಕರಾಗಿ ಆಯ್ಕೆಯಾಗುವ ಮೊದಲೇ ಶಾಸಕರಂತೆ ವರ್ತಿಸುವ ಸರ್ವಾಧಿಕಾರಿ ಧೋರಣೆ ಆರಂಭವಾಗುವ ಎಲ್ಲ ಲಕ್ಷಣ ಹಿನ್ನೆಲೆಯಲ್ಲಿ ಶಿರಾ ಕ್ಷೇತ್ರದ ರೈತ ಸಮುದಾಯ ಶ್ರೀಯುತರಿಗೆ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕೆಂದು ವಿನಂತಿಸುತ್ತೇನೆ. ಆದ್ದರಿಂದ ಈ ಕೂಡಲೇ ಅವರು ಬೇಷರ್ ಕ್ಷಮೆ ಕೋರಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಎಪಿಎಂಸಿ ಉಪಾಧ್ಯಕ್ಷ ಕೆಸಿ ರಾಮರಾಜು, ಸದಸ್ಯರಾದ ರಾಘವೇಂದ್ರ, ಲಲಿತಮ್ಮ ಮತ್ತಿತರರು ಹಾಜರಿದ್ದರು. ಮೂಡಲಗಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಯಾವುದೇ ಪ್ರಕಟಣೆ ನೀಡದೆ ಭರ್ತಿ ಮಾಡಿರುವ ಹಿನ್ನೆಲೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮೂಡಲಗಿ ಸಮೀಪದ ಗುಜ್ಜನಟಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಖಾಲಿ ಇರುವ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಯಾವುದೇ ಪ್ರಕಟಣೆ ನೀಡದೆ ಭರ್ತಿ ಮಾಡಿರುವ ಹಿನ್ನೆಲೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವ್ಯವಸ್ಥಾಪಕ ಮಾತ್ರ ಈ ಹುದ್ದೆಗೆ ಆಯ್ಕೆ, ನನಗೆ ಸಂಬಂಧ ಇಲ್ಲ, ನಮ್ಮ ಅಧ್ಯಕ್ಷರು ಸೇರಿ ನೇಮಕ ಮಾಡಿದ್ದಾರೆ, ಅವರೇ ಡರಾವು ಪಾಸು ಮಾಡಿದ್ದಾರೆ ಎಂದು ಉಡಾಫೆ ಉತ್ತರ ನೀಡಿದ್ರಂತೆ. ಇಲ್ಲೊಂದು ಸೀಟ್ ಖಾಲಿ ಇತ್ತು, ನೀವು ಯಾರು ಯಾವ ರೀತಿ ತುಂಬಿಕೊಂಡಿದ್ದೀರಾ ಆ ಸೀಟ್? ಕಂಪ್ಯೂಟರ್ ಆಪರೇಟರ್ ಕಂಪ್ಯೂಟರ್ ವರ್ಕ್ ಸರ್ಕಾರ ಸಾಯ್ದನಪ್ಪ ವರ್ಕ್ ಬಹಳ ಆಗೈತಿ ಈಗ, ಅದಕ್ಕೆ ಒಂದ್ ಸೀಟ್ ತೋರ್ಕೊಂಡು ಅವ್ರ ಮೀಟಿಂಗ್ ಸಂಘ ದೊಡ್ಡದಲ್ಲ ಅಂದ್ರೆ ಇದು ಗೌರ್ಮೆಂಟ್ ಅಂಡರ್ ಐತೋ ಇಲ್ಲೋ? ಗೌರ್ಮೆಂಟ್ ಅಂಡರ್ ನಬಾರ್ಡ್ದಾಗ ಇರ್ತೈತ್ರಿ. ನಬಾರ್ಡ್ ಅದ DCC ಬ್ಯಾಂಕ್ ಅಂಡರ್ ಇರ್ತೈತಿ. ಅದು ನೀವು ಪತ್ರಿಕೆಯೊಳಗೆ ಪ್ರಕಟಣೆ ತಿಳಿಸ್ಬೇಕಲ್ಲ ನೀವು. ಇಲ್ಲ ನಿಮ್ ಕೆಲಸ ನೀವು ಮಾಡ್ಬೇಕಲ್ಲ, ಚೇರ್ಮನ್ ಕೆಲಸ ಅವ್ರು ಮಾಡ್ತಾರೆ. ಸಾಲ ಕೊಡುದು ಬಿಡುದು ಹಂಗೆಲ್ಲ ನಮ್ಗೆ ಇರ್ತೈತಿ, ಮತ್ತೆ ಬೇರೆ ತುಂಬಕೋದು ಬಿಡುದು ಎಲ್ಲ ಅವ್ರ ಕಮಿಟಿ ಅವ್ರಿಗೆ ಸಂಬಂಧ. ನಿಮ್ ಒಪ್ಪಿಗಲ್ದ ಅವ್ರ ಹಂಗ ತಗೋತಾರ್ರಿ? ನಮ್ ಒಪ್ಪಿಗೆ ಹೌದ್ರಿ, ನಿಮ್ ಕೈಯಾಗ ಅವ್ರ ವರ್ಕ್ ಮಾಡಾರಲ್ರಿ. ಚೇರ್ಮನ್ ಎಲ್ಲ 5 ವರ್ಷ ಇರಾರ್ರಿ, ನೀವು ಶಾಶ್ವತ ಇರಾರ್ ನೀವೆಲ್ಲ. ಇಲ್ಲಿ ಸಂಬಂಧ ಬರುದಿಲ್ಲ, ನಮಗೇನು ಸಂಬಂಧ ಬರುದಿಲ್ಲ. ಯಾವುದೇ ಪ್ರಕಟಣೆ ನೀಡದೆ ಸರ್ಕಾರಿ ನಿಯಮಗಳನ್ನ ಗಾಳಿಗೆ ತೂರಿ ಆಡಳಿತ ಮಂಡಳಿ ಹಾಗೂ ವ್ಯವಸ್ಥಾಪಕರು ಕೂಡಿ ಆಯ್ಕೆ ಮಾಡಿರುವುದು ಕಾನೂನು ಬಾಹಿರವಾಗಿದೆ ಎಂದರು. ನಾವೊಂದು ಖಾಲಿ ಹುದ್ದೆ ಐತಿ, ಆ ಹುದ್ದೆಗೆ ಅರ್ಜಿಯನ್ನ ಕರೆದು ನೋಟಿಸ್ ಬೋರ್ಡ್ ಮೇಲೆ ಹಾಕಿರುವುದಿಲ್ಲ, ಹಾಗೂ ಸ್ಥಳೀಯವಾಗಿ ಇರತಕ್ಕಂತ ಪತ್ರಿಕೆಗಳಲ್ಲಿ ಸಹಿತ ಯಾವುದೇ ಒಂದು ಜಾಹೀರಾತನ್ನ ನೀಡದೆ ಇವರ ಮನಸ್ಸಿಗೆ ಬಂದ ಹಾಗೆ ಇಲ್ಲಿನ ಅಧ್ಯಕ್ಷರು ಎಲ್ಲ ಸದಸ್ಯರು
ಹಾಗೂ ವ್ಯವಸ್ಥಾಪಕರು ತಮಗೆ ಬೇಕಾದ ಒಂದು ಅಭ್ಯರ್ಥಿಗಳನ್ನು ತುಂಬಿಕೊಂಡು ಭಾರಿ ಒಂದು ಭ್ರಷ್ಟಾಚಾರವನ್ನು ಇಲ್ಲಿ ಎಸಗಿದ್ದಾರೆ. ಅದರ ಸಲುವಾಗಿ ಇವತ್ತಿನ ದಿವಸ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದು ತುಂಬಿಕೊಂಡಿರತಕ್ಕಂಥ ಒಂದು ಅಭ್ಯರ್ಥಿಯನ್ನು ಹಿಂಪಡೆದು ಸರ್ಕಾರದ ನಿಯಮಗಳ ಪ್ರಕಾರ ಅರ್ಜಿಯನ್ನು ಕರೆದು ಎಲ್ಲ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಸಂಗ್ರಹಿಸಿ ಯಾವ ರೀತಿಯಾಗಿ ಪರೀಕ್ಷೆಗಳು ನಡೀತಾವೋ ಆ ಒಂದು ಪರೀಕ್ಷಾ ರೀತಿಯಲ್ಲಿ ಇಲ್ಲಿಯ ಒಂದು ಅಭ್ಯರ್ಥಿಗಳನ್ನು ತಾವುಗಳು ಆಯ್ಕೆ ಮಾಡಿಕೊಳ್ಳಬೇಕು. ಒಂದು ವೇಳೆ ಆ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳದೆ ಹೋದರೆ ಅಧ್ಯಕ್ಷರು ಹಾಗೂ ಈ ಒಂದು ವ್ಯವಸ್ಥಾಪಕರ ಮೇಲೆ ಕಾನೂನು ರೀತಿಯ ಒಂದು ಹೋರಾಟವನ್ನು ನಾವು ಮುಂದುವರಿಸಲಾಗ್ತದೆ ಅಂತೇಳಿ ಹೇಳ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯರಾದ ಗುರುನಾಥ್ ಗಂಗನವರವರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.